ನಮಸ್ತೆ ಎವ್ರಿವನ್. ಸೊ ಇವತ್ತು ನಾವು ಅಂತರ್ಗಂಗೆ ದೇವಸ್ಥಾನಕ್ಕೆ ಬಂದಿರೋದು. ಟ್ರೆಕ್ಕು ಇದೆ ಇಲ್ಲಿ, ಗುಹೆಗಳ ಟ್ರೆಕ್ ಮಾಡ್ತಾರಂತೆ. ಅದು 3 ತಾಸೇನೋ ಟೈಮ್ ಬೇಕಾಗತ್ತೆ ಅದಕ್ಕೆ. ಅಲ್ಲಿಂದ ಟ್ರೆಕ್ಕಿಗೆ ಹೋಗ್ಬೋದು. ಟ್ರೆಕ್ಕಿಂಗ್ ಫೀಸ್ 300-400 ತಗೋತಾರೆ. ಸೊ ನೀವು ಬೇಕಾದ್ರೆ ಅಲ್ಲಿ ಹೋಗ್ಬೋದು. ಮತ್ತೆ ಇಲ್ಲಿ ಫುಲ್ ಜಂಗಲ್ ತರ ಇದೆ. ಅಲ್ಲಿ ಯು ಫೀಲ್ ಲೈಕ್ ಯು ಹ್ಯಾವ್ ಕಮ್ ಔಟ್ ಆಫ್ ಬ್ಯಾಂಗ್ಳೂರ್. ಸೋ ಮೆನಿ ಮಂಕೀಸ್ ಆರ್ ದೇ. ಅವರೆಲ್ಲ ಗಜ್ರಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಮ್ಗೆ ಏನು ಮಾಡಿಲ್ಲ, ನೋಡೋಣ ಹೇಗಿದೆ ಟ್ರೆಕ್. ಬೆಂಗಳೂರಿನಿಂದ 65 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕೋಲಾರದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ನೀವು ಮೆಜೆಸ್ಟಿಕ್ಕಿಂದ ಕೋಲಾರ ತನಕ ಬಸ್ಸಿಗೆ ಬರ್ಬೋದು. ಅಲ್ಲಿಂದ 4 ಕಿಲೋಮೀಟರ್ ಆಟೋನಲ್ಲಿ ಬರ್ಬೋದು. ಇಲ್ಲಿ ನೋಡಿ ಎಲ್ಲ ಎಷ್ಟೊಂದು ಕೋತಿಗಳಿದೆ ಅಲ್ಲಿ. ಅದು ಹೇಳ್ತಾರಲ್ಲ, ಹೊಟ್ಟೆ ತುಂಬಿದ ಪ್ರಾಣಿ ಏನು ಮಾಡಲ್ಲ ಅಂತ. ತೊ ಲಿಟ್ರಲಿ ಅವು ಏನು ಮಾಡಿಲ್ಲ, ಎಷ್ಟು ಶಾಂತ ರೀತಿಯಿಂದ ತಮ್ಮ ಪಾಡಿಗೆ ತಾವು ಗಜ್ರೆ ತಿಂತ ಕೂತಿದ್ವಲ್ಲಿ. ಇದು ಆಧ್ಯಾತ್ಮಿಕ ಸ್ಥಳವೂ ಹೌದು, ಅಡ್ವೆಂಚರ್ ಪ್ಲೇಸು ಅಂತ ಹೇಳ್ಬೋದು. ನೀವು ಪ್ರೀ ಬುಕ್ ಮಾಡಬೇಕು ಆನ್ಲೈನಲ್ಲಿ. ಅಲ್ಲಿ ಇಲ್ಲಿಂದ ತಕರ್ಕೊಂಡು ಹೋಗ್ತಾರೆ ಟ್ರೆಕ್ಕಿಂಗ್. ಮೇಲೆ 2 ಕೇವ್ಸ್ ಇದೆ. ಸೊ ಈ ಪ್ಲೇಸ್ ಎಷ್ಟು ಶಾಂತವಾಗಿತ್ತಂದರೆ, ನಾವು ಆ್ಯಕ್ಚುಲಿ ಟ್ರೆಕ್ಕಿಂಗಿಗಂತಲೇ ಬಂದಿದ್ದು, ಆದರೆ ಬುಕ್ ಮಾಡಿರಲಿಲ್ಲ. ಇಲ್ಲೇ ಸ್ವಲ್ಪ ಕಾಲ ಕಳೆದು ವಾಪಸ್ ಬಂದ್ವಿ. ಅಷ್ಟು ಪೀಸ್ಫುಲ್ ಆಗಿದೆ. ಇದು ಫಸ್ಟ್ ಸ್ಟೇಜಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ. ಈ ಪ್ಲೇಸಿನ ಹೆಸರು ಅಂತರ್ಗಂಗೆ. ಇಲ್ಲಿ ನಂದಿಯ ಬಾಯಿಯಿಂದ ನೀರು ಬೀಳತ್ತೆ, ಆಯಿತಾ. ಅದು ಎಲ್ಲಿಂದ ಬರುತ್ತೆ ಅಂತ ಇನ್ನೂ ತನಕ ಯಾರಿಗೂ ಗೊತ್ತಿಲ್ಲ. ಮೇಲೆ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ಸೊ ಶಿವನ ತಲೆಯ ಜಡೆಯಿಂದ ನೀರು ಬೀಳತ್ತಲ್ಲ, ಆ ಥರ ನೀರು ಬೀಳೋದಕ್ಕೆ ಇದಕ್ಕೆ ಗಂಗಾ ಅಂತ ಹೇಳ್ತಾರೆ. ಅಂತರ್ಗಂಗೆ ಭೂಮಿಯಿಂದ ಬರುತ್ತೆ. ಬೇಸಿಗೆ ಕಾಲ ಆಗಲಿ ಮಳೆಗಾಲ ಆಗಲಿ ಎಲ್ಲ ಟೈಮಲ್ಲೂ ಇಲ್ಲಿ ನೀರು ಬೀಳ್ತಾ ಇರುತ್ತೆ. ಇಲ್ಲಿ ನಡುವೆ ಗಣಪತಿ ಮೂರ್ತಿ ಇದೆ. ಆಮೇಲೆ ಕಾಶಿ ವಿಶ್ವನಾಥ ಟೆಂಪಲ್ ಇರೋದ್ರಿಂದ ಇದಕ್ಕೆ ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರೆ. ತುಂಬ ಹಳೆ ಕಾಲದ ಟೆಂಪಲ್ ಇದು. 10 ಗಂಟೆ ಮೇಲೆ ಟೆಂಪಲ್ ಓಪನ್ ಆಗುತ್ತೆ. ನಾವು ಸ್ವಲ್ಪ ಬೇಗ ಹೋಗಿದ್ದಕ್ಕೆ ಅದು ಕಿಂಡಿಯಲ್ಲಿ ದೇವರನ್ನ ನೋಡಿ ನಮಸ್ಕಾರ ಮಾಡಿ ಬಂದ್ವಿ. ಕೋಲಾರದ ಸುತ್ತಮುತ್ತ ಕೋಟಿಲಿಂಗೇಶ್ವರನೂ ಇದೆ ನಿಯರ್ ಬೈ, ಮತ್ತು ಮಾರ್ಕಂಡೇಶ್ವರ ಹಿಲ್ ಇದೆ, ಮತ್ತು ಅವನಿ ಬೆಟ್ಟನೂ ಇದೆ. ಸೊ ನೀವು ಈ ಪ್ಲೇಸಿಗೆ ಬಂದರೆ ಒಂದು ದಿನದಲ್ಲಿ ಇವೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಹಾಫ್ ಡೇನಲ್ಲಿ ಇದನ್ನು ನೋಡಿಕೊಂಡು ವಾಪಸ್ ಹೋಗ್ಬೋದು.